ಫ್ರೆಂಡ್ಸ್, ನಾನು ಸವಿತಾ. ನಾನಿವತ್ತು ನನ್ನ ಹತ್ರ ಇರೋ ಬ್ಲೌಸಸ್ ಹಾಗೆ ಸಾರಿಗಳಿಗೆ ಅವಳನ್ನೆಲ್ಲ ಹೇಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊತಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಈ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳನ್ನು ಮಿಸ್ ಮಾಡದೆ ನೀವು ನೋಡ್ಬೋದು. ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಪಿಂಕ್ ಬ್ಲೌಸ್ ಇದೆ ನನ್ನ ಹತ್ರ, ಇದು ಡಾರ್ಕ್ ಪಿಂಕ್ ಇದೆ. ಇದನ್ನು ನಾನು ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ, ಶಾರ್ಟ್ ಸ್ಲೀವ್ಸ್ ಹಾಗೆ ಹಿಂದೆ ಟೈ ಮಾಡೋ ಥರ ಇಡ್ಸಿದ್ದೀನಿ. ಇದು ಆಲ್ರೆಡಿ ಡಿಸೈನ್ ಇರೋದ್ರಿಂದ ಇದರಲ್ಲಿ ನಾನು ಏನು ಅದಕ್ಕೆ ವರ್ಕ್ ಎಲ್ಲ ಏನೂ ಮಾಡಿಸಿಲ್ಲ. ಇವಾಗ ನೋಡೋಣ ಯಾವ್ಯಾವ ಸಾರಿಗೆ ಇದನ್ನು ಮ್ಯಾಚ್ ಮಾಡ್ತೀನಿ ಅಂತ. ಇದು ಎಲ್ಲೋ ಸಾರಿ, ಎಲ್ಲೋ ಸಿಲ್ಕ್ ಸಾರಿ ಇದು. ಇದು ಗೋಲ್ಡನ್ ಹಾಗೆ ಲೈಟ್ ಗ್ರೀನ್ ಇದೆ ಇದರಲ್ಲಿ. ಸೊ ಇದು ನೋಡಿ ಕಾಂಟ್ರಾಸ್ಟ್ ಕಲರು ತುಂಬ ಚೆನ್ನಾಗಿರುತ್ತೆ ಪಿಂಕ್ ಇದು. ಇವಾಗ ಕಾಂಟ್ರಾಸ್ಟು ತುಂಬ ಟ್ರೆಂಡಲ್ಲಿದೆ ಫ್ರೆಂಡ್ಸ್, ಹಾಗಾಗಿ ಯಾವುದೇ ಸಾರಿಗೂ ಕಾಂಟ್ರಾಸ್ಟ್ ಕಲರ್ಸ್ ಬ್ಲೌಸ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟ್ ಸಾರಿ ನೋಡೋಣ. ಇದು ಬಂದುಬಿಟ್ಟು ಫ್ಯಾನ್ಸಿ ಸಾರಿ, ಇದು ಲೈಟ್ ಗ್ರೀನಲ್ಲಿದೆ, ಒಂಥರ ಡಿಫ್ರೆಂಟ್ ಗ್ರೀನ್ ಇದೆ ಇದು. ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಇದು ಡಿಫ್ರೆಂಟ್ ಗ್ರೀನ್ ಇದೆ. ಇದರಲ್ಲಿ ಪಿಂಕ್ ಬಾರ್ಡರ್ ಇದೆ ಸಣ್ಣದಾಗಿ, ಹಾಗೆ ಅದರಲ್ಲಿ ಪಿಂಕ್ ಸ್ವಲ್ಪ ಲೈಟಾಗಿ ವರ್ಕ್ ಇದೆ. ಹಾಗಾಗಿ ಈ ಪಿಂಕ್ ಬ್ಲೌಸ್ ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆರೆಂಜ್ ಕಾಟನ್ ಸಾರಿ, ಇದು ಕಾಟನ್ ಸಾರಿ ತುಂಬ ಸಾಫ್ಟಾಗಿದೆ, ಮೆತ್ತಗಿದೆ. ಇದಕ್ಕೆ ಪಿಂಕಲ್ಲಿ ಕುಚ್ಚೆಲ್ಲ ಇದೆ, ಅಂದರೆ ಪಲ್ಲು ಪಿಂಕಲ್ಲಿದೆ. ಸೊ ಹಾಗಾಗಿ ಅದಕ್ಕೆ ಈ ಪಿಂಕ್ ಬ್ಲೌಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಾನು ಇದನ್ನು ಸೀಮಂತದಲ್ಲಿ ತೊಗೊಂಡಿದ್ದು, ತುಂಬ ಲೈಟ್ ವೇಟ್ ಇದೆ, ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡಿದ್ದೆ. ನೆಕ್ಸ್ಟ್ ನೋಡ್ಬೋದು ನೀವು, ಇದು ಲೆಮನ್ ಗ್ರೀನ್ ಸಾರಿ ಇದು. ಇದಕ್ಕೆ ಗೋಲ್ಡನ್ ಬಾರ್ಡರ್ ಇದೆ. ಇದಕ್ಕೂ ಅಷ್ಟೇ ಈ ಪಿಂಕ್ ಬ್ಲೌಸ್ ಕಾಂಟ್ರಾಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಿಲ್ಕ್ ಸಾರಿ, ಇದು ಡಾರ್ಕ್ ಗ್ರೀನ್ ಸಿಲ್ಕ್ ಸಾರಿ ಇದು. ಪಿಂಕ್ ಕಾಂಬಿನೇಷನಲ್ಲಿದೆ, ಡಾರ್ಕ್ ಪಿಂಕ್ ಕಾಂಬಿನೇಷನಲ್ಲಿ ನೋಡಿ. ಇದಕ್ಕೂ ಇದೂ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲೋ ಸಿಲ್ಕ್ ಸಾರಿ, ಇದರಲ್ಲೂ ನೋಡಿ ಪಿಂಕ್ ಪಲ್ಲು ಇದೆ. ಇದು ತುಂಬ ಚೆನ್ನಾಗಿರುತ್ತೆ, ನೀವು ನೋಡ್ಬೋದು ನಾನು ವೇರ್ ಮಾಡಿರೋದು ಫೋಟೋಸ್ ಎಲ್ಲ, ಯಾವುದೇ ಫೋಟೋಸ್ ಇದೆಯೋ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಹತ್ರ ಸ್ವಲ್ಪ ಪ್ಲೇನ್ ಸಾರಿಗಳಿದ್ದಾವೆ, ಶಿಫಾನ್ ಸಾರಿಗಳು. ಈ ಥರ ಪ್ಲೇನ್ ಸಾರಿಗಳಿಗೆ ವರ್ಕ್ ಇರೋದು, ಗ್ರ್ಯಾಂಡ್ ಆಗಿರೋದು ಬ್ಲೌಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಪಿಂಕ್ ಮತ್ತು ಇದಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಪ್ಲೇನ್ ಸಾರಿಗಳಿಗೆ ಈ ಥರ ವರ್ಕ್ ಇರೋ ಸಾರಿಗಳು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ನೋಡಿ ನನ್ನ ಹತ್ರ ಇರೋದು ಇದು ಬ್ಲೂ. ಇದು ಕ್ಯಾಮ್ರಾದಲ್ಲಿ ಬೇರೆ ಕಲರೇ ಕಾಣ್ತಿದೆ, ಇದು ಆ್ಯಕ್ಚುಲಿ ಬ್ಲೂ ಕಲರಲ್ಲಿದೆ, ಶೈನಿಂಗ್ ಬ್ಲೂ ಇದು. ಇದು ಒಂಥರ ಶೈನಿಂಗ್ ಇದೆ, ಇದು ಡ್ಯುಯಲ್ ಕಲರ್ ಥರ ಇದೆ ಇದು ಸಾರಿ. ಇದಕ್ಕೂ ಈ ಪಿಂಕ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಇದೂ ಅಷ್ಟೇ, ಇದು ಡಾರ್ಕ್ ಆರೆಂಜ್ ಕಾಟನ್ ಸಾರಿ ಇದು ನೋಡಿ. ಇದಕ್ಕೂ ಬಾರ್ಡ್ರಲ್ಲಿ ಪಿಂಕ್ ಇರೋದ್ರಿಂದ ಈ ಬ್ಲೌಸ್ ಆರಾಮಾಗಿ ಮ್ಯಾಚ್ ಮಾಡ್ಕೋಬೋದು. ನೆಕ್ಸ್ಟು ನನ್ನ ಹತ್ರ ಈ ಮಲ್ಟಿ ಕಲರ್ ಬ್ಲೌಸ್ ಇದೆ, ಇದನ್ನು ಅಷ್ಟೇ ನಾನು ತುಂಬ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಇದನ್ನು ಯಾವುದಾದಕ್ಕೆ ಮ್ಯಾಚ್ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನೋಡಿ ಪ್ಲೇನ್ ಎಲ್ಲೋ ಸಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟು ಗ್ರೀನ್ ಸಾರಿ, ಇದು ಡಾರ್ಕ್ ಗ್ರೀನ್ ಇದೆ. ಈ ಗ್ರೀನ್ಗೂ ಮಲ್ಟಿ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಮಲ್ಟಿ ಕಲರ್ ಎಲ್ಲ ಸಾರಿಗಳಿಗೂ ಈಸಿಯಾಗಿ ಮ್ಯಾಚ್ ಮಾಡ್ಬೋದು ಇದನ್ನು. ಅದರಲ್ಲಿ ಪಿಂಕ್ ಇದೆ, ಎಲ್ಲೋ ಇದೆ, ಬ್ಲೂ ಇದೆ, ರೆಡ್ ಇದೆ, ಆರೆಂಜ್ ಇದೆ. ಸೊ ನೀವು ಯಾವ ಬೇಕಾದ ಸಾರಿಗೆ ಅದನ್ನು ಮ್ಯಾಚ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಬ್ಲೂ ಇದು, ಇದೊಂಥರ ಸ್ಕೈ ಬ್ಲೂ ಕಲರ್ ಇದೆ ಇದು, ಬಟ್ ಕ್ಯಾಮ್ರಾಲ್ಲಿ ಬೇರೆ ಕಲರ್ ಕಾಣ್ತಿದೆ ನೋಡಿ. ಇದು ಪ್ಲೇನ್ ಸಾರಿ, ಶಿಫಾನ್ ಸಾರಿ, ತುಂಬ ಲೈಟ್ ವೇಟೆಡ್ ಇದು ನೋಡಿ. ಇದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತಿದ್ದು ಸಾರಿ.
ಬ್ಲೌಸ್ ಆರಾಮಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡಾರ್ಕ್ ಬ್ಲೂ, ಇದು ಡಾರ್ಕ್ ಬ್ಲೂ ಸಾರಿ ನೋಡಿ, ನಾನು ಪಿಕ್ ಆ್ಯಡ್ ಮಾಡಿದ್ದೀನಿ ಮಲ್ಟಿ ಕಲರ್ ಬ್ಲೌಸ್ ಜೊತೆ, ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬಂದು ನನ್ನ ಹತ್ರ ಇರೋದು ಡಾರ್ಕ್ ಗ್ರೀನ್ ಬ್ಲೌಸು, ಇದನ್ನು ಅಷ್ಟೇ ನನ್ನ ಹತ್ರ ಇರೋದು ಎಲ್ಲ ಬ್ಲೌಸ್ಗಳು ಸೇಮ್ ಡಿಸೈನ್ ಅಲ್ಲಿದ್ದಾವೆ, ಯಾಕಂದರೆ ನನಗೆ ಅದೇ ಥರ ಚೆನ್ನಾಗಿ ಕಾಣುತ್ತೆ, ಸೊ ನಾನು ಅದೇ ಥರ ಸ್ಟಿಚ್ ಮಾಡಿಸಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇದು ಕ್ರೀಮ್ ಸಾರಿ ವಿತ್ ಗೋಲ್ಡನ್ ವರ್ಕ್ ಇರೋದೇ ಇದೆ ಸಾರೀಲಿ, ಇದ್ರ ಜೊತೆ ಇದು ಎಷ್ಟು ಈಸಿಯಾಗಿ ಮ್ಯಾಚ್ ಆಗುತ್ತೆ ಅಂತ ನೋಡ್ಬೋದು ನೀವು. ನನ್ನ ಮಗಳಿಗೂ ನನ್ನ ಬರ್ಡೇ ಟೈಮಲ್ಲಿ ಅದೇ ಕಾಂಬಿನೇಷನಲ್ಲಿ ಡ್ರೆಸ್ ಮ್ಯಾಚ್ ಮಾಡಿದ್ದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೆಕ್ಸ್ಟು ಕೇರ್ಲ ಸಾರಿ, ಇದ್ರ ಜೊತೆನೂ ಗ್ರೀನ್ ಈಸಿಯಾಗಿ ಮ್ಯಾಚ್ ಆಗುತ್ತೆ. ನನ್ನ ಹತ್ರ ಇರೋದು ಸ್ವಲ್ಪನೇ ಬ್ಲೌಸಸ್ಗಳು, ಸೊ ಹಾಗಾಗಿ ನಾನು ಅವನ್ನೆಲ್ಲದಕ್ಕೂ ಆದಷ್ಟು ಮ್ಯಾಕ್ಸಿಮಮ್ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನನ್ನ ಹತ್ರ ಈ ಬ್ಲೌಸ್ ಇದೆ, ಇದು ಪೀಚ್ ಕಲರ್ ಇದೆ ಬ್ಲೌಸ್, ಇದು ಪೀಚ್ ಕಲರ್ ಆಮೇಲೆ ಗ್ರೀನ್ ವರ್ಕ್ ಇದೆ ಅದರಲ್ಲಿ, ಗ್ರೀನ್ ಆ್ಯಂಡ್ ಗೋಲ್ಡನ್ ವರ್ಕ್ ಇದೆ. ಇವಾಗ ಈ ಬ್ಲೌಸ್ನ ಯಾವುದ್ಯಾವ್ದಕ್ಕೆ ಮ್ಯಾಚ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಮೊದಲೇದಾಗಿ ಈ ಬ್ಲೌಸ್, ಈ ಸಾರಿ ಇದು ಬ್ಲೂ ಸಾರಿ, ತುಂಬ ಹಳೆ ಫೋಟೋ ಫ್ರೆಂಡ್ಸ್, ಹಾಗಾಗಿ ಅಷ್ಟು ಕ್ಲಾರಿಟಿ ಇಲ್ಲ. ನೋಡಿ ಈ ಸಾರಿಗಿದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೋಡಿ ಗ್ರೀನ್ ಕೂಡ, ಗ್ರೀನು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಯೆಲ್ಲೋ, ನೀವು ಯೆಲ್ಲೋ ಕೂಡ ಕಾಂಬಿನೇಷನ್ ಮಾಡ್ಬೋದು, ಪ್ಲೇನ್ ಸಾರಿ ಆಗಿರೋದ್ರಿಂದ ನೀವು ಯಾವ ಕಲರ್ ಯಾವ ಡಿಸೈನ್ ಇದ್ದರೂ ಮ್ಯಾಚ್ ಮಾಡ್ಬೋದು ಆರಾಮಾಗಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಇದಕ್ಕೆ ಈ ಸಾರಿಗೂ ಕೂಡ ಇದನ್ನು ಮ್ಯಾಚ್ ಮಾಡ್ಬೋದು, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಹತ್ರ ಇರೋ ಬ್ಲೌಸು ಇದು, ಇದು ಒಂಥರ ಎಲ್ಲ ಕಲರ್ ಇದೆ, ಇದು ಪಿಂಕ್ ಆಗ್ಬೋದು, ಗ್ರೀನ್ ಆಗ್ಬೋದು, ಯೆಲ್ಲೋ ಆಗ್ಬೋದು, ಆರೆಂಜ್ ಇದೆ ಇದರಲ್ಲಿ, ಆಮೇಲೆ ಬ್ಲೂ ಇದೆ. ಸೊ ಇದನ್ನು ಯಾವ ಬೇಕಾದರೂ ಸಾರಿಗೆ ಮ್ಯಾಚ್ ಮಾಡ್ಬೋದು. ಇದು ಸಿಂಪಲ್ ಮಟೀರಿಯಲ್ ತೊಗೊಂಡು ಹೊಲಿಸಿರೋದು ನಾನು. ನೆಕ್ಸ್ಟ್ ನೋಡಿ, ಇವಾಗ ಇದನ್ನು ಯೆಲ್ಲೋ ಸಾರಿ ಜೊತೆ ಮ್ಯಾಚ್ ಮಾಡ್ಬೋದು. ನೋಡಿ ಚೆನ್ನಾಗಿ ಕಾಣುತ್ತೆ, ಸಿಂಪಲ್ ಲುಕ್ ಇರುತ್ತೆ ಬಟ್ ಚೆನ್ನಾಗಿ ಕಾಣುತ್ತೆ. ಜ್ಯುವೆಲ್ರಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡ್ರೆ ತುಂಬ ಫ್ಯಾನ್ಸಿಯಾಗಿರುತ್ತೆ. ನೋಡಿ ಇದಕ್ಕೂ ಕೂಡ ಮ್ಯಾಚ್ ಮಾಡ್ಬೋದು. ಈ ಥರ ಸಾರಿಗಳನ್ನೆಲ್ಲ ಹಾಕ್ಕೊಂಡಾಗ ಜ್ಯುವೆಲ್ರಿ ತುಂಬ ಸಿಂಪಲ್ಲಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನೆಕ್ಸ್ಟ್ ಬಂದು ನಾನು ಇದಕ್ಕೆ ಈ ಲೆಮನ್ ಗ್ರೀನ್ ಸಾರಿ ಕೂಡ ಮ್ಯಾಚ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ಎಲ್ಲ ಸಾರಿಗಳಿಗೂ ಈ ಥರ ಬ್ಲೌಸಸ್ ಮ್ಯಾಚ್ ಆಗ್ತವೆ. ನೋಡಿ ನೆಕ್ಸ್ಟ್ ಈ ಎಲ್ಲೋ ಸಾರಿಗೂ ಕೂಡ ಇದನ್ನು ಆರಾಮಾಗಿ ಮ್ಯಾಚ್ ಮಾಡ್ಬೋದು. ನೆಕ್ಸ್ಟು ನೋಡಿ, ಇದಕ್ಕೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಇದು ಫ್ಯಾನ್ಸಿ ಸಾರಿ ಆಗಿರೋದ್ರಿಂದ ಈ ಬ್ಲೌಸ್ ಈ ಸಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ನನ್ನ ಹತ್ರ ಇರೋದು ಇದು ಸ್ವಲ್ಪ ಗ್ರ್ಯಾಂಡ್ ವರ್ಕ್ ಇದೆ, ಪಿಂಕ್ ಇದನ್ನು ಪಿಂಕ್ ಆಮೇಲೆ ಗೋಲ್ಡನ್ ವರ್ಕ್ ಇದೆ ಇದರಲ್ಲಿ. ಈ ಸಾರಿಗೆ ಕಾಂಟ್ರಾಸ್ಟ್ ಕಲರ್ಸ್ ಅಂದರೆ ಬ್ಲೂ ಕಲರ್ ಸಾರಿ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಇದಕ್ಕೆ ಬ್ಲೂ ಗ್ರೀನ್ ಆ ಥರ ಸಾರಿ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಗ್ರೀನ್ ಈ ಸಾರಿ ಆರಾಮಾಗಿ ಮ್ಯಾಚ್ ಮಾಡ್ಬೋದು. ನೆಕ್ಸ್ಟ್ ಈ ಸಾರಿಗೆ ಡಾರ್ಕ್ ಬ್ಲೂ ಆದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಆರೆಂಜ್ ಸಾರಿನೂ ಮ್ಯಾಚ್ ಮಾಡ್ಬೋದು. ನೆಕ್ಸ್ಟು ನೋಡಿ ಲೆಮನ್ ಗ್ರೀನ್ ಸಾರಿ ಕೂಡ ಮ್ಯಾಚ್ ಮಾಡ್ಬೋದು. ಎಲ್ಲೋ ಸಾರಿ ಕೂಡ ಮ್ಯಾಚ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದು ಕ್ರೀಮ್ ಸಾರಿ ಕೂಡ ಮ್ಯಾಚ್ ಮಾಡ್ಬೋದು, ಗೋಲ್ಡನ್ ವರ್ಕ್ ಇದೆ ಅದರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲೋ ಪ್ಲೇನ್ ಸಾರಿ ಕೂಡ ಇದಕ್ಕೆ ಮ್ಯಾಚ್ ಮಾಡ್ಬೋದು.
ಪ್ಲೇನ್ ಸಾರಿಗಳೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದು ಗ್ರ್ಯಾಂಡ್ ವರ್ಕ್ ಇರೋದ್ರಿಂದ ಬ್ಲೌಸು ಪ್ಲೇನ್ ಸಾರಿಗಳೆಲ್ಲ ಮ್ಯಾಚ್ ಮಾಡ್ಬೋದು ಈಸಿಯಾಗಿ. ನೆಕ್ಸ್ಟು ನನ್ನ ಹತ್ರ ಗೋಲ್ಡನ್ ಬ್ಲೌಸ್ ಇದೆ, ಕ್ಯಾಮ್ರಾ ಸರಿ ಹಿಡಿದಿಲ್ಲ ಫ್ರೆಂಡ್ಸ್, ಅದಕ್ಕೆ ಫೋಟೋ ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ. ಗೋಲ್ಡನ್ ಕಲರ್ ಬ್ಲೌಸ್ಗಳು ಎಲ್ಲ ಸಿಲ್ಕ್ ಸಾರಿಗಳಿಗಾಗ್ಬೋದು, ಫ್ಯಾನ್ಸಿ ಸಾರಿಗಳಿಗಾಗ್ಬೋದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವಾಗ ನೋಡಿ ನಾನು ಕ್ರೀಮ್ ಕಲರ್ ಸಾರಿ ತೋರಿಸ್ತಿದ್ದೀನಿ, ಅದರಲ್ಲಿ ಗೋಲ್ಡನ್ ವರ್ಕ್ ಇರೋದ್ರಿಂದ ಇದನ್ನು ಆರಾಮಾಗಿ ಮ್ಯಾಚ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಪ್ಲೇನ್ ಸಾರಿಗಳಿಗೆ, ಪ್ಲೇನ್ ಸಾರಿಗಳಿಗೆ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈಗ ನೋಡಿ ಇಲ್ಲಿ ಗ್ರೀನ್ ಸಾರಿಗೆ ಆರಾಮಾಗಿ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು ನಾವು, ರೆಡ್ ಸಾರಿಗೆ ಮ್ಯಾಚ್ ಆಗುತ್ತೆ ಇಲ್ಲಾಂದರೆ ಮರೂನ್ ಸಾರಿಗೆ ಮ್ಯಾಚ್ ಆಗುತ್ತೆ. ನೋಡಿ ಬ್ಲೂ ಸಾರಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಸ್ಕೈ ಬ್ಲೂ ಕಲರ್ಗೆ ಮ್ಯಾಚ್ ಮಾಡ್ಕೋಬೋದು, ಇಲ್ಲಾಂದರೆ ಪಿಂಕ್ ಸಾರಿಗಳಿಗೆ, ಪೀಚ್ ಕಲರ್ ಸಾರಿಗಳಿಗೆ ಗೋಲ್ಡನ್ ಕಲರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಈ ಕೇರ್ಲ ಸಾರಿಗೂ ಕೂಡ ಇದನ್ನು ನಾವು ಮ್ಯಾಚ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಹತ್ರ ಇರೋದು ಈ ಬ್ಲ್ಯಾಕ್ ಕಲರ್ ಬ್ಲೌಸ್. ಬ್ಲ್ಯಾಕ್ ಕಲರ್ ಬ್ಲೌಸನ್ನು ಅಷ್ಟೇ ಎಲ್ಲ ಸಾರಿಗಳು ಫ್ಯಾನ್ಸಿ ಸಾರಿಗಳಿಗೂ ಆರಾಮಾಗಿ ಮ್ಯಾಚ್ ಮಾಡ್ಕೋಬೋದು. ನೋಡಿ ನಾನು ಇದನ್ನು ಡಾರ್ಕ್ ಬ್ಲೂ ಕಲರ್ ಸಾರಿಗೆ ಮ್ಯಾಚ್ ಮಾಡ್ತಿದ್ದೀನಿ. ಈ ಡಾರ್ಕ್ ಬ್ಲೂ ಸಾರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಈ ಸಾರಿಗೆ ಬ್ಲ್ಯಾಕ್ ಬಾರ್ಡರ್ ಇರೋದ್ರಿಂದ ಇದು ಮ್ಯಾಚ್ ಮಾಡ್ಕೋಬೋದು. ನೆಕ್ಸ್ಟು ಡಾರ್ಕ್ ಗ್ರೀನ್ ಸಾರಿಗೆ, ನೋಡಿ ಡಾರ್ಕ್ ಗ್ರೀನ್ ಸಾರಿಗೂ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ನನ್ನ ಹತ್ರ ಇದು ಒಂದು ತುಂಬ ಗ್ರ್ಯಾಂಡ್ ಸಾರಿ ಇದೆ, ಕ್ಯಾಮ್ರಾ ಸರಿ ಹಿಡಿದಿರ ಫ್ರೆಂಡ್ಸ್, ಇವಾಗ ನೋಡಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡ್ ಸಾರಿ ಇದೆ. ಇದಕ್ಕೂ ಕೂಡ ಗೋಲ್ಡನ್ ಕಲರ್ ಬ್ಲೌಸ್ ಮ್ಯಾಚ್ ಮಾಡ್ಕೋಬೋದು, ಫ್ಯಾನ್ಸಿ ಸೀರೆ ಇದು, ಸೊ ಆರಾಮಾಗಿ ಮ್ಯಾಚ್ ಮಾಡ್ಕೋಬೋದು. ಇಷ್ಟು ಬ್ಲೌಸ್ ಕಲೆಕ್ಷನ್ ಫ್ರೆಂಡ್ಸ್ ನನ್ನ ಹತ್ರ ಇರೋದು. ನನ್ನ ಹತ್ರ ಕಮ್ಮಿನೇ ಬ್ಲೌಸಸ್ ಇದ್ದಾವೆ, ಬಟ್ ನಾನು ಮ್ಯಾಕ್ಸಿಮಮ್ ಸಾರಿಗಳಿಗೆ ಅದನ್ನು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.